ನನ್ನಲ್ಲಿ ನಾನಿಲ್ಲ ಜಿನು ಜಿನುಗೋ ಏನೋ ಏನೋ ಆಗಿದೆ ಸಂಜೋ ಮತ್ತು ಗೀತಾ ಬನಿಂದ ಬಾ ಚಂದಿರ. ನಮ್ಮ ಕವಿರಾಜ್ ಅವ್ರ ಮನೆ ಹೆಸರೇ ನನ್ಗೆ ತುಂಬಾ ಇಷ್ಟ ಆಯ್ತು, ನೈಜ ಗಾನ ಅಂತ. ವಾವ್ ಸರ್, ಕವಿಗಳ ಮನೆ ಈಗ ಬರೆಯೋ ಜಾಗ? ಹಾ, ಈಗ ಸದ್ಯಕ್ಕೆ ಇಲ್ಲೇ ಜಾಸ್ತಿ. ನನಗೆ ಈ ಥರದ್ದೊಂದು ಪ್ರಶಾಂತವಾದ ಜಾಗ ಬೇಕಾಗಿತ್ತು. 23 ಇಯರ್ಸ್ ಎಲ್ಲ ಹೇಳೋರು ಬರ್ಕೊಂಡು ಬದುಕಕ್ಕಾಗತ್ತ ಅಂತ, ಬಟ್ ಬರ್ಕೊಂಡು ಭಾಳ ಚೆನ್ನಾಗಿ ಬದುಕಿದ್ವಿ ನಾವು. ತುಂಬ ಚೆನ್ನಾಗಿ ನಟಿಸ್ಕೊಂಡಿದೆ ಸಿನಿಮಾ ನನ್ನ, ಅವತ್ತು ಏನಕ್ಕೂ ಹಿಂತಿರುಗಂತೂ ನೋಡಿಲ್ಲ. ಹಲ್ಲೋ 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 ನನ್ನ ಮನಸ್ಸು ಇಲ್ಲೇ ಎಲ್ಲೋ ಕಳೆದೋಯ್ತು ಚಮ್ಮಕ್ ಚಲ್ಲೋ. ಸ್ನೇಹಿತರೆ, ಶುಭೋದಯ. ನೀವಿಲ್ಲಿ ನೋಡ್ತಾ ಇರೋದು ನಮ್ಮ ಕವಿರಾಜ್ ಅವರು, ನಮ್ಮ ಕನ್ನಡ ಚಿತ್ರ ಸಾಹಿತಿ, ಬಹಳ ಪ್ರಸಿದ್ಧ ಸಾಹಿತಿಗಳು, ಅದ್ಭುತವಾದ ಅವರು ಕವಿಗಳು, ಒಳ್ಳೆ ಬರವಣಿಗೆ ಅವ್ರದ್ದು, ಕನ್ನಡಕ್ಕೆ ಬಹಳ ಅದ್ಭುತವಾದ ಹಾಡುಗಳನ್ನು ಕೊಟ್ಟಂಥವ್ರು ನಮ್ಮ ಕವಿರಾಜ್ ಅವರು. ಅವರ ಸಂದರ್ಶನಕ್ಕೆ ನಾವು ಅವ್ರ ಮನೆಗೆ ಬಂದಿದ್ದೇವೆ, ಇದೊಂದು ಅಪಾರ್ಟ್ಮೆಂಟ್ ಬನ್ನರಘಟ್ಟ ರಸ್ತೆಯಲ್ಲಿ. ಸೊ ನೋಡೋಣ, ಹೋಗೋಣ. ಕವಿರಾಜ್ ಅವ್ರ ಮರಸನ, ನನಗೆ ಗೊತ್ತು ನೀವು ಅವ್ರ ಹಾಡುಗಳನ್ನ ಬಹಳಷ್ಟು ಕೇಳಿರ್ತೀರಿ. ಸೊ ಕೆಲವು ಹಾಡುಗಳನ್ನ ನಾವು ಪ್ಲೇ ಕೂಡ ಮಾಡ್ತೀವಿ. ಸೊ ಸ್ನೇಹಿತರೆ ಬನ್ನಿ, ಕವಿರಾಜ್ ಅವ್ರ ಬದುಕಿಗೆ ನಿಮ್ಗೆ ಆತ್ಮೀಯವಾದ ಸ್ವಾಗತ. ನಮ್ಮ ಕವಿರಾಜ್ ಅವ್ರ ಮನೆ ಹೆಸರೇ ನನ್ಗೆ ತುಂಬಾ ಇಷ್ಟ ಆಯ್ತು, ನೈಜ ಗಾನ ಅಂತ. ನನ್ನ ಮಕ್ಕಳ ಹೆಸರು ನೈಜ ಗಾನ. ಓ ಹೌದು, ಮತ್ತೆ ಅದ ಅರ್ಥನು ಚೆನ್ನಾಗಿದೆ, ನೈಜವಾದ ಗಾನ. ನಿಜವಾದ ಹಾಡು, ನಿಜವಾದ ಹಾಡು. ಸರ್ ಹೇಗಿದ್ರಿ ಸರ್? ಎಸ್ ಬನ್ನಿ ಸ್ನೇಹಿತರೆ, ನಮ್ಮ ಕವಿರಾಜ್ ಸರ್ ಮನೆಗೆ ವೆಲ್ಕಮ್ ನಿಮ್ಮೆಲ್ರಿಗೂ. ವಾವ್ ಸರ್, ಕವಿಗಳ ಮನೆ ತುಂಬಾ ಚೆನ್ನಾಗಿದೆ ಸರ್ ಮನೆ, ಬಹಳ ಶಾಂತವಾಗಿದೆ. ಅದಕ್ಕೇನೆ ನಮಗೆ ಬರೆಯೋಕ್ಕೆಲ್ಲ ಒಳ್ಳೆ ಪ್ರಶಸ್ತವಾದ ಜಾಗ. ಎರಡು ಬಾಲ್ಕನಿ ಈಗ ಬರೆಯೋ ಜಾಗ. ಹಾಂ, ಈಗ ಸದ್ಯಕ್ಕೆ ಇಲ್ಲೇ ಜಾಸ್ತಿ. ನೋಡೋಣ. ಹಾಂ ನೋಡೋಣ, ಬರಿ ಸರ್. ವಾವ್, ನಿಮ್ಗೆ ಒಂದು ದೊಡ್ಡ ಇದೆ ಲೋಕನ. ಹೌದು, ಇದು ದೊಡ್ಡ ಲೋಕನ ಇದೆ. ಓಕೆ, ಭಾಳ ಚೆನ್ನಾಗಿ ಸರ್, ಒಳ್ಳೆ ಗಾಳಿ ಬೆಳಕು. ಹಾಂ, ಅದೇ ಕಾರಣಕ್ಕೆ ಬಂದ್ವಿ ಆ್ಯಕ್ಚುಲಿ. ಹಾಂ, ತುಂಬ ಹುಡುಕಿದ್ವಿ, ನನಗೆ ಈ ಥರದ್ದೊಂದು ಪ್ರಶಾಂತ ಜಾಗ ಬೇಕಾಗಿತ್ತು. ನಮ್ಮ ಪ್ಲಾನ್ ಇದ್ದು ಊರ ಹೊರಗಡೆ ಹೋಗಿ ಸ್ವಲ್ಪ ದೊಡ್ಡ ಜಾಗ ತೊಗೊಂಡು ಮನೆ ಮಾಡ್ಕೊಂಡಿರ್ತಾರೆ, ಲಾನ್ ಇಟ್ಕೊಳ್ಳೋಣ ಅಂತ. ಬಟ್ ಅದು ಇಲ್ಲಿ ಸಿಟಿಲೇ ಸಿಕ್ತು, ಹಂಗಾಗಿ ಸೂಪರ್ ಸಿಟಿಯಲ್ಲೇ ಹಳ್ಳಿಯ. ಹೌದು, ಮತ್ತೆ ಗೇಟೆಡ್ ಕಮ್ಯುನಿಟಿ ಆಗಿರ್ತದೆ ನಿಮ್ಗೆ ಸ್ವಲ್ಪ ಸೆಕ್ಯೂರಿಟಿ. ಹೌದು, ಸೆಕ್ಯೂರಿಟಿ ಚೆನ್ನಾಗಿರುತ್ತೆ, ಯಾವುದೇ ತಲೆಬಿದ್ದು ನೋವುಗಳಿಲ್ಲ. ಓಕೆ, ಕರೆಂಟ್ ಹೋದರೆ ಜನರೇಟರ್ ಇರುತ್ತೆ, ಎಲೆಕ್ಟ್ರಿಷಿಯನ್ ಇನ್ಹೌಸ್ ಇದ್ದಾರೆ, ಎಲ್ಲರೂ ಇನ್ನು ಇನ್ಹೌಸ್ ಇದ್ದಾರೆ, ಪ್ಲಂಬರ್ ಗಿಂಬರ್ ಎಲ್ಲ. ಸೊ ಯಾವುದಕ್ಕೆ ಯಾರು ಹುಡುಕಿಲ್ಲ. ಓಕೆ, ನೈಸ್. ನೀವು ಬರೆಯೋ ಜಾಗ ಇದು? ನಾನು ಇಲ್ಲ, ಈಗ ಸ್ವಲ್ಪ ಈಗ ಇಲ್ಲಿ ಕುತ್ಕೊಂಡು ಯೋಗಾಲಿ ಮೇಲೆ ಕುತ್ಕೊಂಡು ಯೋಚನೆ ಮಾಡ್ಕೊಂಡು ಬರೀತಾ ಇರ್ತೀನಿ. ಓಕೆ, ಈ ಕವಿಗಳಿಗೆ ಸಾಹಿತ್ಯ ಓದು ಬಹಳ ಮುಖ್ಯ ಅಲ್ಲ ಸರ್? ಹೌದು ಹೌದು, ಓದು ಬಹಳ ಮುಖ್ಯ. ಓದಿಗಿಂತನೂ ಸಾಹಿತ್ಯ ಸೃಜಿಸುವ ಶಕ್ತಿ ಓದುಗರು ಬೇರೆ, ಬರೆಯೋರು ಬೇರೆ. ಓದುಗರು ತುಂಬ ಬರೆಯೋರು ಆ್ಯಕ್ಚುಲಿ ಅವ್ರಿಗೆ ಸೃಜಿಸುವ ಶಕ್ತಿ ಇರಬೇಕು, ತನ್ನಲ್ಲೇ ಸೃಷ್ಟಿ ಆಗ್ತಿರ್ಬೇಕು ಅದು. ನೀವು ಆ ಓದುಗರು ಅನ್ನೋ ದೊಡ್ಡ ವರ್ಗ ಇದೆ, ಅವರಿಗೆ ನಾವು ಫುಡ್ ಕೊಡೋ ಥರದವ್ರು. ಅಂದರೆ ಏನೇ ನೋಡಿದ್ರು ನಾವು ಬದುಕು ಓದಬೇಕು, ನಮ್ಮ ನೆಲದಿಂದ ನಮ್ಮದೇ ಆದ ಕಲ್ಪನೆಗಳು ನಾವು ಪಡ್ಕೋಬೇಕು, ಆವಾಗಲೇ ನಾವು ಅದನ್ನ ಇನ್ನೊಬ್ರಿಗೆ ಕೊಡೋಕ್ಕೆ ಸಾಧ್ಯ. ಯಾವುದೇ ಬುಕ್ ಹೋದ್ರೆ ಇನ್ಸ್ಪೈರ್ ಆಗ್ಬೋದು, ಆದರೆ ನನ್ನ ಕತೆ ನನ್ನ ಸ್ವಂತದ ಅರ್ನಿಂಗ್ ಅಲ್ಲ, ಅದ ಥಾಟ್ ಇರ್ಬೋದು, ಏನು ಅದು ಹೊಳ ಇರ್ಬೋದು, ಹೊಳವು ನಮ್ದಲ್ಲ ಅದು. ನಾವು ಸೂಕ್ಷ್ಮಗ್ರಾಹಿಗಳಾಗಿದ್ದರೆ ಎಲ್ಲದ್ರದಲ್ಲೂ ಏನೇನೋ ಸಿಗುತ್ತೆ ನಮಗೆ. ಒಂದಿನ ಒಂದು ಹಿಂಗೆ ಹೋಗಿ ಬಂದರೆ ಅಥವಾ ಯಾರನ್ನ ನೋಡಿದ್ರೆ ಏನೋ ನೋಡಿದ್ರೆ ಅಲ್ಲೇನೋ ಒಂದು ನಮ್ಗೆ ಹೊಳಿಬೇಕು, ಅದು ಕಥೆಯಾಗಿಯೋ ಕಾವ್ಯೋ ಆಗಿಯೋ ಹಾಡಾಗಿಯೋ ಜನರಿಗೆ ತಲುಬೇಕು, ಜನರಿಗೆ ಕೊಡಬೇಕು ನಾವು ಅದನ್ನು. ಸೊ ಓದಬೇಕು, ಖಂಡಿತ ಓದಬೇಕು. ಓದಿಗಿಂತ ಮುಖ್ಯ ಬದುಕನ್ನು ಓದುವಂಥ, ಸಮಾಜವನ್ನು ಓದುವಂಥ ಆ ಮನಸ್ಥಿತಿ ಇರೋನು ಲೇಖಕ ಆಗ್ಬೋದು. ಒಂದು ಚಿಕ್ಕ ವಿಷಯ ನೋಡಿದ್ರೆ ಏನೋ ಸಾಮಾನ್ಯವ್ರಿಗೆ ಏನು ಹೊಳಿಯುತ್ತೋ ಅದಕ್ಕಿಂತ ಒಂದು ಪದರ ಮೇಲೆ ನಮಗೇನೋ ಹೊಳಿಬೇಕು, ಅದು ನಾವೇನೋ ಬೈಸೆಕ್ಟ್ ಮಾಡಬೇಕು ಅಥವಾ ವಿಶ್ಲೇಷಣೆ ಮಾಡೋಕ್ಕೆ ಸಾಧ್ಯ ಆದರೆ. ಸೂರ್ಯ ಹುಟ್ಟೋದು ಬೇರೆಗೆ, ಸೂರ್ಯ ಹುಟ್ಟೋದು ವೆರಿ ಮೆಕ್ಯಾನಿಕಲ್, ದಿನ ನಡೆಯೋದು. ಪ್ರತಿ ದಿನದಲ್ಲಿ ಅದೇನೋ ಒಂದು ಬದಲಾವಣೆ ಕಾಣಬೇಕು ಆ ಕಲರ್ಗಳಲ್ಲಿ, ಆ ಒಂದು ವಾತಾವರಣದಲ್ಲಿ, ಸೂರ್ಯರಶ್ಮಿಯಲ್ಲಿ, ಅದೆಲ್ಲ ಕಂಡ್ರೆ ಅವನ ಕವಿ ಇಲ್ಲ ಸಾಮಾನ್ಯ ಮನುಷ್ಯ, ಅಷ್ಟೇ ಅಷ್ಟೇ ವ್ಯತ್ಯಾಸ. ಒಂದು ಚೂರು ಒಂದು ಮೂರನೇ ಕಣ್ಣು, ಸಣ್ಣ ಮೂರನೇ ಕಣ್ಣು ಅಂದರೆ ಅದು ಹೃದಯದಲ್ಲಿರಬೇಕು, ಇಲ್ಲಿರೋದಲ್ಲ ಹೃದಯದಲ್ಲಿರಬೇಕು, ಅದಿದ್ರೆ ಕವಿ ಆಗ್ಬೋದು. ಓಕೆ, ಈ ರವಿ ಕಾಣೋದನ್ನ ಕವಿ ಕಂಡ ಅಂತ. ಹಾಂ ಹೌದು, ಆ ಕಣ್ಣಲ್ಲಿ ಬೇರೆಯವ್ರು ಕಾಣದಿದ್ದರೆ ನಮ್ಗೆ ಕಾಣಬೇಕು ಮೂರನೇ ಕಣ್ಣಲ್ಲಿ, ಹೃದಯದ ಕಣ್ಣದು, ಮನಸ್ಸಿನ ಕಣ್ಣು, ಅಂತರಂಗದ ಕಣ್ಣು. ಓಕೆ,
ಯಾವತ್ತೂ ಅದೇ ಹೇಳೋದು, ತುಂಬಾ ಅದು ಓದಿದ್ದೀರಾ ಇದು ಓದಿರ ಓದಿ, ಖಂಡಿತ ಓದಿ, ನಿಮ್ಮನ್ನ ಅಪ್ಡೇಟ್ ಮಾಡ್ಕೊಳಕ್ ಓದಿ, ಏನ್ ನಡೀತಿದೆ ಅಂತ ತಿಳ್ಕೊಳಕ್ ಓದಿ, ಒಂದ್ ಮಟ್ಟಕ್ಕೆ ಸ್ಫೂರ್ತಿ ಆಗಕ್ಕೂ ಓದ್ಬೋದು. ಬಟ್ ಓದಿಂದಾನೆ ಎಲ್ಲ ಆಗಲ್ಲ, ನಿಮ್ಮೊಳಗೆ ಇಲ್ಲದೆ ಇದ್ರೆ, ನಿಮ್ಮೊಳಗೆ ಸೃಜಿಸುವ ಕಲೆ ಇಲ್ಲ ಅಂದ್ರೆ, ಸೃಷ್ಟಿಸುವ ಕಲೆ ಇಲ್ಲ ಅಂದ್ರೆ ನೀವು ಓದುಗರಾಗಿ ಉಳ್ಕೋತೀರ. ಎಷ್ಟು ಬುಕ್ ಓದ್ರೂ ನೀವು ಒಳ್ಳೆ ಓದುಗರು. ನಿಮ್ಮಿಂದ ಒಂದು ಲೈನ್ ಬರಬೇಕು, ನಿಮ್ಮಿಂದ ಎಷ್ಟು ಲೈನ್ ಬರುತ್ತೆ ಅನ್ನೋದು ನನ್ನ ಪ್ರಕಾರ ನಾನು ಅದನ್ನೇ ನಂಬ್ಕೊಂಡಿರೋದು. ಜೀವನವೇ ದೊಡ್ಡ ಪುಸ್ತಕ, ಅದೇ ವಿಶ್ವವಿದ್ಯಾಲಯ, ಅದೇ ಅದು ಅದಕ್ಕಿಂತ ದೊಡ್ಡದು ಯಾರು ಬರೆಯೋ ಸರ್, ಬರೆದಿಟ್ಟಾಗಿದೆ ಪ್ರಕೃತಿ. ನೀವು ಅದನ್ನು ಓದಿ ಅಷ್ಟೇ, ನೀವು ಓದಿ ನಿಮ್ಮ ಥಾಟ್ಗಳನ್ನ ಹೊರತಾನೆ. ಸೂಪರ್, ಅಷ್ಟೆ, ಚೆನ್ನಾಗಿದೆ. ನಮ್ಮನೆ ವಿಶೇಷ ಏನಿಲ್ಲ, ನನಗೆ ಅದೇ, ನಾವು ಒಂದು ಅಪಾರ್ಟ್ಮೆಂಟಲ್ಲೇ ಇದ್ವಿ ಇಷ್ಟು ದಿನ. ನನಗೆ ಅಪಾರ್ಟ್ಮೆಂಟ್ ಬದುಕೇನು ಸ್ವಲ್ಪ ಸದ್ಯಕ್ಕಂತೂ ಇಷ್ಟ ಆಯ್ತು, ಯಾಕಂದರೆ ಚಿಕ್ಕ ಚಿಕ್ಕ ಮಕ್ಕಳಿದ್ದಾರೆ, ಅವ್ರಿಗೆ ಆಡ್ಕೊಳ್ಳೋಕೆ ವಿಶಾಲವಾದ ಜಾಗ ಇರುತ್ತೆ. ಇಲ್ಲಿ ಬಿಟ್ಕೊಂಡು ನಮ್ಗೆ ಯಾವುದು ಯೋಚನೆ ಇರಲ್ಲ, ಇಂಡಿಪೆಂಡೆಂಟ್ ಮನೆ ಆದರೆ ಆಟ ಆಡಕ್ಕೆ ರೋಡಿಗೆ ಹೋಗ್ಬೇಕು ಮತ್ತೆ. ಹಾಂ, ಹಾಗಾಗಿ ಸುರಕ್ಷತೆ ದೃಷ್ಟಿಯಿಂದ ಮತ್ತೆ ಜಾಸ್ತಿ ಜಾಗಗಳು ಸಿಗುತ್ತೆ. ಇಷ್ಟು ಜಾಗ ನಿಮ್ಗೆ ಬೇರೆ ಕಡೆ ಎಲ್ಲೂ ಸಿಗಲ್ಲ. ನಾವು ಇಂಡಿಪೆಂಡೆಂಟ್ ಸ್ಪೇಸ್ ದೃಷ್ಟಿಯಿಂದ, ಸುರಕ್ಷತೆ ಮತ್ತು ಸ್ಪೇಸ್ ಎರಡು ದೃಷ್ಟಿಯಿಂದ ಅಪಾರ್ಟ್ಮೆಂಟ್ ಒಳ್ಳೇದು ಅನಿಸ್ತು. ಇಲ್ಲಿ ಬಂದು ನೋಡಿದಾಗ ನನಗೆ ಅದು ಈಗ ಲಾನ್ ನನಗೆ ಹಸಿರು ತುಂಬ ಇಷ್ಟ. ನಾನು ಮಲೆನಾಡವನು, ತೀರ್ಥಳ್ಳಿಯವನು, ಮಲೆನಾಡಿನ ಹೃದಯ ಭಾಗದವನು. ಈ ಮನೆ ಏನಕ್ಕೆ ತಗೊಂಡೆ ಅಂದರೆ ಈ ಒಳಗಡೆಗಿನ ಅಂತ ಅದಕ್ಕಿಂತ ತಗೊಂಡೆ. ಮನೆ ಒಳಗೆ ಇತ್ತು, ಹೊರಗಡೆ ಚೆನ್ನಾಗಿ, ಹೊರಗಡೆ ಚೆನ್ನಾಗಿ. ಈ ಜಾಗಕ್ಕಾಗಿ ನಾನು ಮನೆ ತಗೊಂಡಿದ್ದೀನಿ. ಹಿಂಗಾಗಿ ಎಷ್ಟು ವರ್ಷ ಆಯ್ತು? ಇನ್ನೂ ಒಂದು ವರ್ಷ ಆಗ್ತಾಯಿದೆ ಅಷ್ಟೇ, ಮೋಸ್ಟ್ಲಿ ನೆಕ್ಸ್ಟ್ ಇವಾಗ ಈ ತಿಂಗಳಿಗೆ ಒಂದು ವರ್ಷ ಆಗುತ್ತೆ. ಸೆಟ್ ಆಗ್ತಿದೆ, ಸೆಟ್ ಆಗ್ತಾ ಇದ್ದೀನಿ ಅಷ್ಟೇ. ನೈಜ ಗಾನ? ಹೌದು, ನೈಜ ಗಾನ. ಅವಳು ಜೋಡಿ? ಇಲ್ಲ ಇಲ್ಲ, ಒಬ್ಳಿಗೆ 8 ವರ್ಷ, ಬೇರೆ ಫೋಟೋ, ಒಬ್ಳಿಗೆ 4 ವರ್ಷ. 8-4 ವರ್ಷ ಡಿಫ್ರೆನ್ಸ್. ನೈಸ್, ಸೂಪರ್. ಇದು 2 BHK ಫ್ಲಾಟ್? 3 BHK. 3 BHK. ಹಾಂ, 3 BHK. ಓನ್ ಫ್ಲಾಟ್? ಹಾಂ, ಓನ್ ಫ್ಲಾಟ್. ಶುಭವಾಗಿ, ಸಂತೋಷ ಆಯ್ತು. ಥ್ಯಾಂಕ್ ಯು. ಮನಸ್ಸು ಮುಟ್ಟೋ ಚೆನ್ನೆ ನೀನೆ. ಅವಾರ್ಡ್ ಬಂತು, ನನಗಿಂತ ಯಾರು ಚೆನ್ನಾಗಿ ಬರೆದ್ರ, ಚೆನ್ನಾಗಿ ಬರೆದಿಲ್ವಾ, ನಾನೇ ಫಸ್ಟಾ, ನಾನು ಫಸ್ಟ್ ಅಲ್ವಾ, ಅವೆಲ್ಲರಿಗಿಂತ 23 ವರ್ಷ ಬರ್ಕೊಂಡು ಬದುಕದೆ, ಒಳ್ಳೆ ಬದುಕು, ಚೆನ್ನಾಗಿರೋ ಬದುಕು ಬದುಕದೆ ಅಂತ ಹೇಳೋದೇ ನನಗೆ ತುಂಬ ದೊಡ್ಡದು. ಅದೇ ನನ್ನ ದೊಡ್ಡ ಸಾಧನೆ, ಅದೇ ನನ್ನ ಆತ್ಮತೃಪ್ತಿ. ಅದಕ್ಕೆ ಆತ್ಮತೃಪ್ತಿಗೆ ದೊಡ್ಡದಾಗಿಲ್ಲ. ಹೌದೌದು, 23 ಇಯರ್ಸ್ ಎಲ್ಲ ಹೇಳೋರು ಬರ್ಕೊಂಡು ಬದುಕಕ್ಕಾಗತ್ತ ಅಂತ ಶುರುವಿನಲ್ಲೇ ಹೇಳೋರು. ಎಲ್ಲರಿಗೂ ಬಂದಿದೆ ಆ ಮಾತು, ಎಲ್ಲ ಬರಹಗಾರರಿಗೂ ಆ ಮಾತು ಬಂದಿದೆ, ಎಲ್ಲರಿಗೂ ಬಂದಿದೆ. ಬಟ್ ಬರ್ಕೊಂಡು ಭಾಳ ಚೆನ್ನಾಗಿ ಬದುಕಿದ್ವಿ ನಾವು, ಭಾಳ ಚೆನ್ನಾಗಿ ಬದುಕಿದ್ವಿ ಅಂದರೆ, ಸಿನಿಮಾದಲ್ಲಿ ನೀವು ಯಾರದೇ ಸ್ಟೋರಿ ಕೇಳಕ್ಕೆ ಹೋದ್ರೂ ಒಂದೇನೋ ಒಂದು ಕಷ್ಟದ ಎಪಿಸೋಡು, ಒಂದು ಎಲ್ಲೋ ಮಲಗಿದ್ದು, ಊಟ ಇಲ್ದಿದ್ದು, ಅದೆಲ್ಲ ಇರುತ್ತೆ. ಬಟ್ ನನ್ನ ಬದುಕಲ್ಲಿ ಒಂದಿನಕ್ಕೂ ಅದು ನಡೆದಿಲ್ಲ. ತುಂಬ ಕೇಕ್ ಹೋಗಿ ತುಂಬ ಚೆನ್ನಾಗಿ ನಡೆಸ್ಕೊಂಡಿದೆ ಸಿನಿಮಾ, ನನ್ನ ಯಾವತ್ತೂ ಏನಕ್ಕೂ ಹಿಂತಿರುಗಂತೂ ನೋಡಿಲ್ಲ. ಒಂದ್ಸರಿ ಗುರುಕಿರಣ್ ಹತ್ರ ಸೇರಿದ ಮೇಲೆ, ಸಾಂಗ್ ಬರೆಯೋಕ್ಕೆ ಶುರುವಾದ ಮೇಲೆ ಅವ್ರ ಹತ್ರ, ಅವರು ಒಂದು ಮುಗಿದ ಮೇಲೆ ಒಂದು ಕೊಡ್ತಾ ಇದ್ರು, ಆಮೇಲೆ ಒಂದಷ್ಟು ಹಿಟ್ಟಾಗಿ ಶುರುವಾಯಿತು. ಕಣಕಣ ಶಾರದೆ ಇರ್ಬೋದು, ಜಿನು ಜಿನು ಜನಾನಿ ಇರ್ಬೋದು, ಕುಟುಂಬ, ಆ ಥರ ಸಾಂಗ್ಸ್ ಎಲ್ಲ ಹಿಟ್ಟಾಗಿ ಶುರು ಅಂದ್ಮೇಲೆ ಹೊರಗಡೆಯಿಂದ ಸಾಂಗ್ಸ್ ಬರೋಕ್ಕೆ ಶುರುವಾಯಿತು. ಕಣಕಣದೇ ಶಾರದೇ, ಅಲ್ಲಿಂದ ಇವತ್ತಿನ ತನಕ ಹಿಂತಿರುಗಿ ನೋಡೋ ಪ್ರಮೇಯ ಯಾವತ್ತೂ ಬಂದಿಲ್ಲ. ಈಗಲೂ ಬ್ಯುಸಿ ಇದ್ದೀನಿ. ಏನು ನಾನಾಗೆ ಕೊಟ್ಟ 2-3 ಗ್ಯಾಪ್ಗಳು, ಒಂದು ನಾನು ಫಸ್ಟ್ ಮದುವೆ ಮತ್ತೆ ಕರೆಯಲು ಡೈರೆಕ್ಷನ್ ಮಾಡಿದೆ, ಅವಾಗ 1-1.5 ವರ್ಷ ಗ್ಯಾಪು. ಸೆಕೆಂಡ್ ಒನ್ನು ಕಾಳಿದಾಸ ಕನ್ನಡಮೇಶ್ವರ ಮಾಡಿದಾಗ, ಅದು 1-1.5 ವರ್ಷ ಗ್ಯಾಪು. ಆಮೇಲೆ ನಮ್ಮ ಅಪ್ಪ ಅವ್ನು ಕ್ಯಾನ್ಸರ್ ಆದಾಗ ಅದೊಂದು 2 ವರ್ಷ ಹೆಚ್ಚು ಕಮ್ಮಿ, ಅಲ್ಲಿ ಸ್ವಲ್ಪ ಜಾಸ್ತಿ ಆ ಕಡೆ ಇದಾಗ್ಬೋದು. ಅದೇ ಆ ಗ್ಯಾಪ್ಗಳು ಬಿಟ್ಟರೆ ನನಗೆ ಹಾಡಿಲ್ಲ ಅನ್ನೋ ಗ್ಯಾಪ್ ಇವ್ರ ತನಕ ಸೃಷ್ಟಿನೇ ಆಗಿಲ್ಲ. ನೀವು ಜಾಬ್ಲೆಸ್ ನಿರುದ್ಯೋಗಿ ಆಗಿದ್ದ? ಯಾವತ್ತೂ ಮಾಡಿಲ್ಲ, ಚಿತ್ರರಂಗ ಭಾಳ ಚೆನ್ನಾಗಿ ನಟಿಸ್ತು, ಅದಕ್ಕೆ ನಾನು ತುಂಬ ಅದಕ್ಕೆ ಕೃತಜ್ಞ. ಅಂದರೆ ಪ್ರತಿಭೆಗಳನ್ನು ಉಳಿಸ್ಕೊಳುತ್ತೆ ಇಂಡಸ್ಟ್ರಿ, ಖಂಡಿತವಾಗಿ ನಿಮ್ಮ ನಿಷ್ಠೆನೂ ಕ್ಯಾಲ್ಕುಲೇಟ್ ಆಗುತ್ತೆ. ಬರೀ ಒಂದೇ ನಾನು ತುಂಬ ಟ್ಯಾಲೆಂಟೆಡ್ಡು ಅಂತ ಹೇಳ್ತು ಗುಣಗಳು ತಿಕ್ಕಲಿದ್ರೆ ಅದು ಕಷ್ಟನೇ. ಇದು ಟೀಮ್ ವರ್ಕು, ನೀವೆಲ್ಲರ ಜೊತೆ ಹೊಂದ್ಕೊಂಡು ವರ್ಕ್ ಮಾಡೋರಿಗೆ ಎಲ್ಲ ವ್ಯಕ್ತಿತ್ವ ನೋಡು ಕೌಂಟ್ ಆಗುತ್ತೆ, ಬರೀ ಪ್ರತಿಭೆ ಕೌಂಟ್ ಆಗಲ್ಲ. ಅವರಿಗೆ ಕಷ್ಟ ಇಲ್ಲ, ತುಂಬ ಕಷ್ಟ ಆ ಲೆವೆಲ್. ನೀವೇನು ನೀವು ಸಾಮ್ರಾಜ್ಯ ಕಟ್ಟಿದ್ರೆ ಓಕೆ, ಇಲ್ಲಾಂದ್ರೆ ಕಷ್ಟ. ನಿಮ್ಮ ಟೀಮ್ ವರ್ಕ್, 24 ಕ್ರಾಫ್ಟ್ ಈಗ ಜಾಸ್ತಿ ಆಗಿದೆ, ಕ್ರಾಫ್ಟ್ಸ್ ವರ್ಕ್ ಮಾಡುತ್ತೆ. ಅವ್ರು ಯಾರಿಗೋ ಪೂರ್ವಕವಾಗಿ ನೀವು ಕೆಲಸ ಮಾಡಬೇಕು, ಇಲ್ಲ ನಾನು ಹಿಂಗೆ ಮಾಡೋದು ಅಂದರೆ ಆಗಲ್ಲ. ನಾನೇನೋ ಬರೆದು ಬಿಡ್ತೀನಿ, ಏನೋ ದೊಡ್ಡದು ಬರೆದು ಬಿಡ್ತೀನಿ, ಅದನ್ನು ಶೂಟ್ ಮಾಡೋಕ್ಕೆ ಸಾಧ್ಯ ಇರಲ್ಲ ಆ ಸಿನಿಮಾ ಬಜೆಟಲ್ಲಿ, ಅಥವಾ ಅವಕಾಶ ಇರಲ್ಲ ಅಂದಾಗ ಚೇಂಜ್ ಮಾಡು ಅಂದರೆ ನಾನು ಚೇಂಜ್ ಮಾಡಬೇಕಾ? ಸಿನಿಮಾಗೆ, ಸಿನಿಮಾ ಇದು, ಸಿನಿಮಾದ ಬೇಡಿಕೆಗಳನ್ನೆಲ್ಲ ನಾವು ಪೂರೈಸಬೇಕು. ಇಲ್ಲ ನಾನು ಬರ್ದಾಗಿದೆ ಹಿಂಗೆ ಅಂದರೆ ಅವ್ರು ಹೆಂಗೆ ಶೂಟ್ ಮಾಡ್ತಾರೆ?
ಇನ್ನೊಬ್ಬ ಕೊರಿಯೋಗ್ರಾಫರ್ ಮಾಡೋ ಹೆಂಗೆ ಮಾಡ್ತಾನೆ ಸರ್, ಇದನ್ನು ವಿಜುಲೈಸ್ ಮಾಡೋದು ಚೆನ್ನಾಗಿ ಕಾಣಲ್ಲ, ನನಗೇನು ಬರ್ದಾಗೆ ಚೆನ್ನಾಗಿ ಕಾಣ್ಬೋದು ಸರ್, ಇದನ್ನು ವಿಜುಲೈಸ್ ಮಾಡೋ ಕಷ್ಟ ಅಂತಾನೆ ಯಾರೋ ಕೊರಿಯೋಗ್ರಾಫರು ಅಲ್ವಾ. ಅಥವಾ ಹಾಡುವಾಗ ಸರ್ ಇದು ಆ ರಾಗದಲ್ಲಿ ಇದನ್ನು ಟಚ್ ಮಾಡೋಕೆ ಕಷ್ಟ, ಹಾಡೋಕೆ ಕಷ್ಟ ಅಂತಾನೆ. ಅಥವಾ ಸೌಂಡಿಂಗ್ ಚೆನ್ನಾಗಿಲ್ಲ ಅಂತ ಮ್ಯೂಸಿಕ್ ಡೈರೆಕ್ಟರ್ ಹೇಳ್ತಾನೆ, ಅವ್ನ ಕನ್ಸರ್ನ್ ಸೌಂಡು ಯಾರ್ಯಾರ್ದು ಏನೇನು ಕನ್ಸರ್ನ್ ಅದನ್ನೆಲ್ಲ ನಾವು ಅದಕ್ಕೆ ಅದು ನೀವೇನು ಕೇಳ್ಬೋದು, ಇನ್ನೊಬ್ರು ಯಾರು ಕೇಳ್ಬೋದು, ಅದ್ರಲ್ಲಿ ಏನು ಉಳಿತು ನಿಮ್ಮ ಅಭಿವ್ಯಕ್ತಿ ಸ್ವಾತಂತ್ರ್ಯದ ಕಥೆಯನ್ನು ಕೇಳ್ಬೋದು. ಅದು ಇನ್ನೊಂದು ಟ್ಯಾಲೆಂಟು ಹೊಂದ್ಕೊಂಡು ಬದುಕೋದು ಅಂದರೆ ಯಾರು ಕೇಳ್ತಾರೋ ಅವ್ರಿಗೆ ಏನು ಬೇಕೋ ಅದು ಕೊಡೋದು, ಸುಖವಾಗಿ ಕೊಡೋದು, ಅದು ಇನ್ನೂ ದೊಡ್ಡ ಟ್ಯಾಲೆಂಟು. ನನ್ನ ಇಷ್ಟಕ್ಕೆ ನಾನು ಏನು ಬೇಕಾದ್ರೂ ಮಾಡ್ಬೋದು, ಸುಲಭ, ನನಗೆ ಸ್ವಾತಂತ್ರ್ಯ ಇದೆ, ನಾನು ಬರ್ಕೊಂಡು ದೊಡ್ಡವ್ರನ್ನ ಅನ್ಸ್ಕೋಬೋದು. ಆದರೆ ಒಂದು ಚಿಕ್ಕ ಕೆಲಸ, ಒಂದು ಗುಡಿಸೋ ಕೆಲಸ ಆದರೂ ಕೂಡ ಯಾರೋ ಒಬ್ರು ಸೂಪರ್ವೈಸರ್ ಅಂದರೆ ಕಷ್ಟ, ಅದು ಅವ್ನು ಹೆಂಗೋ ಒಂದು ಕಸ ಹುಡ್ತಾಗಿತ್ತಾನೆ ಎಲ್ಲೋ ಮೂಲೆಯಲ್ಲಿ ಅಲ್ವಾ. ಸೊ ನೀವು ಆ ಒಂದು ಇದರಲ್ಲಿ ಕೆಲಸ ಮಾಡೋದಿದೆಯಲ್ಲ ಟೀಮಲ್ಲಿ, ಟೀಮ್ ವರ್ಕ್ ಗ್ರೇಟ್ ಆ್ಯಕ್ಚುಲಿ. ನೀವು ಟೀಮ್ ಪ್ಲೇಯರ್ ಆಗಬೇಕು ನೀವು. ಹೌದು, ಅಲ್ಲಿಗೆದ್ದು ನಿಲ್ಬೇಕಾದ್ರು ಗೆಲ್ಬೋದು. ನಮಗೆ ಇರೋಷ್ಟು ರಿಸ್ಟ್ರಿಕ್ಷನ್ಸ್ ಬೇರೆ ಯಾರಿಗೂ ಇರಲ್ಲ ಯಾವ ಬರಹಗಾರ. ಹೌದು, ನಾವು ಬರೆಯೋ ಒಂದೊಂದು ಅಕ್ಷರ ಕೂಡ ಅದು ಅಳತೆಗೆ ಬರೆಯೋದು, ಅಕ್ಷರ ಪದ ಅಲ್ಲ, ಲೆಟರ್. ಒಂದು ಲೆಟರ್ ಕೂಡ ಎಲ್ಲಿ ದೀರ್ಘ ಬರಬೇಕು ಅಲ್ಲಿ ದೀರ್ಘನೇ ಇರಬೇಕು, ಎಲ್ಲಿ ಹ್ರಸ್ವ ಬರಬೇಕು ಎಲ್ಲ ಅದೇ ಇರಬೇಕು, ಎಲ್ಲಿ ಮೂರು ಪದದ ಮೂರು ಅಕ್ಷರದ ಪದ ಬರಬೇಕು ಅದೇ ಬರಬೇಕು, ಎಲ್ಲಿ ಎರಡು ಅಕ್ಷರದ ಪದ ಬರಬೇಕು ಅದೇ ಬರಬೇಕು, ಎಲ್ಲ ಅಳತೆಯಲ್ಲಿ. ಒಂದು ಇದು ಛಂದಸ್ಸು, ಒಂದು ಲೈನಲ್ಲಿ ಎಂಟು ಮಾತ್ರೆ ಅಂದರೆ ಎಂಟೇ ಮಾತ್ರೆ, ಅದು ನಾಲ್ಕು ಪ್ಲಸ್ ನಾಲ್ಕು ಅಂದರೆ ನಾಲ್ಕು ಪ್ಲಸ್ ನಾಲ್ಕೇ, ಮೂರು ಪ್ಲಸ್ ಮೂರು ಪ್ಲಸ್ ಎರಡು ಅಂದರೆ ಮೂರು ಪ್ಲಸ್ ಮೂರು ಪ್ಲಸ್ ಎರಡೇ, ಇಟ್ಸ್ ಅ ಮ್ಯಾಥ್ಸ್. ಆ ಇದರಲ್ಲಿ ಬರೀಬೇಕು ನಾವು. ನನ್ನ ಕಲ್ಪನೆಗಳನ್ನು ನಾನು ಬರೆಯೋ ಸುಲಭ, ತುಂಬ ಸುಲಭ, ಆದರೆ ನಿರ್ದೇಶಕನ ಥಾಟ್ನ ನನ್ನೊಳಗೆ ಇಳಿಸ್ಕೊಂಡು ಪರಾಕ್ರಮ ಪ್ರವೇಶ ಮಾಡಿ ನಾನು ಬರಿತೀನಿಲ್ಲ, ಅದು ದೊಡ್ಡದು ಆ್ಯಕ್ಚುಲಿ. ಹಾಗಾಗಿ ತುಂಬ ಜನ ಟ್ರೈ ಮಾಡಿದ್ದಾರೆ ಸಿನಿಮಾ ಸಾಹಿತಿಗಳಾಗಲಿಕ್ಕೆ, ದೊಡ್ಡ ದೊಡ್ಡವ್ರಿಗೆ ಆಗಿಲ್ಲ. ಬೇರೆ ಸ್ಕಿಲ್ ಕೇಳತ್ತಿದ್ದು ಯಾವುದು ಹೆಚ್ಚು ಅಲ್ಲ ಕಮ್ಮಿ ಅಲ್ಲ, ಇದಕ್ಕೆ ಬೇಕಾಗಿರೋ ಸ್ಕಿಲ್ಲು ತುಂಬ ದೊಡ್ಡದು, ಬೇರೆ ಅದು. ತುಂಬ ಜನ ಅಂತಾರೆ ಚಿತ್ರ ಸಾಹಿತಿಗಳೇನ್ರಿ ಅವ್ರ ಕಂಪ್ಲೇಂಟ್ ಇದೆ, ನೇರವಾಗಿ ಸೃಜನಶೀಲ ಸಾಹಿತಿಗಳೆಲ್ಲ ಅವರು ಇದು ನೋಡಿ ಬೇಂದ್ರೆ ಆ ಥರ ಎಲ್ಲ ಕಂಪ್ಲೇಂಟ್. ಬೇಂದ್ರೆ ಅವ್ರ ಬಗ್ಗೆ ಎಲ್ಲ ನಾವು ಮಾತಾಡಬಾರ್ದು, ಬಟ್ ಈ ಥರ ಕಂಪ್ಲೇಂಟ್ ಮಾಡೋರ ಬಗ್ಗೆ ಏನು ಹೇಳಬೇಕು ಅಂದರೆ ಅದೊಂದು ಮತ್ಸರದ್ದು, ಅದು ಚಿತ್ರ ಸಾಹಿತಿಗಳಿಗೆ ಸಿಗುವಂಥ ಜನಪ್ರಿಯತೆ, ಅವ್ರಿಗೆ ಸಿಗುವಂಥ ಆರ್ಥಿಕ, ಇದು ಇವ್ರಿಗೆ ಸಿಗಲ್ಲ. ಇಲ್ಲಿ ಬಂದು ವಿಫಲವಾಗಿ ಹೋಗಿ ದ್ರಾಕ್ಷಿ ಉಳಿ ಅನ್ನೋರ ಕತೆ ಅದು. ಇದು ನಿಜವಾದ ನಿಮ್ಮ ಟ್ಯಾಲೆಂಟ್ನ ಪರೀಕ್ಷೆ, ಇದು ಸವಾಲಿದು. ನಿಮಗೊಂದು ಹಾಡು ಕೊಟ್ಟಾಗ ನಿಮ್ಗೆ ಎಷ್ಟು ಒತ್ತಡಗಳಿರ್ತಾವೆ ಅಂದರೆ ಎಲ್ಲ ಪ್ರಕಾರಕ್ಕೂ ಒಬ್ಬೊಬ್ರು ಬೇಕಲ್ಲ. ಹಾಂ, ನಿಮಗೊಂದು ಹಾಡು ಕೊಟ್ಟಾಗ ನಿಮಗಿರೋ ಒತ್ತಡಗಳು, ಒಂದು ನಿರ್ದೇಶಕನ ಕಲ್ಪನೆ ಅದು, ನೀವು ಅದಕ್ಕೆ ರೂಪು ಕೊಡಬೇಕು, ಅದು ಕಥೆಯಲ್ಲಿ ಹೊಂದಿಕೆ ಆಗಬೇಕು. ಎರಡನೇದಾಗಿ ನಿರ್ಮಾಪಕ ದುಡ್ಡು ಹಾಕಿರ್ತಾನೆ, ಅವನು ಏನು ಯೋಚನೆ ಮಾಡ್ತಾನೆ, ಇದು ಇದು ಹಾಡಿದ ನಾನು ಸಿನಿಮಾ ಇಟ್ಟಾಗ್ಬಿಡ್ಬೇಕು, ಇದರಿಂದ ಇಷ್ಟು ಕೊಟ್ಟು ಬಂದ್ಬಿಡ್ಬೇಕು ಅಂತಾರೆ. ಎಲ್ಲ ಥರದ ಒತ್ತಡಗಳು ಇರುತ್ತೆ. ಸಂಗೀತ ನಿರ್ದೇಶಕ ನನ್ನ ಕರೆಕ್ಟಾಗಿ ಮೀಟ್ರಿಕ್ ಕೊಡಬೇಕು, ಸೌಂಡಿಂಗ್ ಬರಬೇಕು ಅಂತ ಇರ್ತಾನೆ ಅವನು. ಸೊ ಇಷ್ಟೆಲ್ಲ ಒತ್ತಡಗಳು ನಡುವೆ ಇನ್ನೊಂದು ಏನು ಗೊತ್ತಾ ನಿಮಗೆ, ಇದೆಲ್ಲದ ಆಚೆಗೂ ಸಿನಿಮಾ ಕಾಮನ್ ಆಡಿಯನ್ಸ್ದು, ನಮ್ಮ ಒಂದು ಸ್ವಲ್ಪ ಮೇಲ್ವರ್ಗದ ಜನರಿಗೆ ಯಾವತ್ತೂ ಕಾಮನ್ ಆಡಿಯನ್ಸ್ರ ಬಗ್ಗೆ ಒಂದು ತಾತ್ಸರ ಇದ್ದಿದೆ. ನಾವು ಕೆಳವರ್ಗದ ಜನರಿಗೆ ಆಗಿ ಯಾರು ಕೆಲಸ ಮಾಡ್ತೀವೋ, ತಲಮಟ್ಟದ ಜನರಿಗೆ ಆಗಿ ಯಾರು ಕೆಲಸ ಮಾಡ್ತೀವೋ ಅವ್ರ ಬಗ್ಗೆ ಒಂದು ತಾತ್ಸರ ಇದೆ, ಅದರದ್ದೇ ಆ್ಯಂಗಲ್ ಇದೆ ಅಷ್ಟೇ. ಇನ್ನೊಂದು ನೀವು ಯಾವಾಗಲೂ ಇದೆ, ನಾನು ಈಗ ನೋಡ್ತಾ ಇದ್ದೀನಿ ಕಮೆಂಟ್ಸ್ಗಳಲ್ಲಿ, ಅವ್ರು ಬರೀತಿದ್ರು, ಇವ್ರು ಬರೀತಿದ್ರು, ಅವ್ರು ಉದಯಶಂಕರ್ ಬರೀತಿದ್ರು, ಜಯಗೋಪಾಲ್ ಬರೀತಿದ್ರು, ಏನಿತ್ತು ಅವಾಗ ಚಿತ್ರ ಸಾಹಿತ್ಯ, ಈಗ ಹಂಸಲೇಖ ಅವರೆಲ್ಲ ಬಂದು ಹಾಳು ಮಾಡಿಬಿಟ್ರು ಅಂತ ಒಂದು ಒಂದು ತನಕ. ಅದಾದಮೇಲೆ ಏ ಹಂಸಲೇಖ ಅವರೆಲ್ಲ ಎಷ್ಟು ಚೆನ್ನಾಗಿ ಬರ್ತಿದ್ರು, ಈ ಕಲ್ಯಾಣ ನಾಗೇಂದ್ರ ಪ್ರಸಾದ್ ಕವಿರಾಜ್ ಎಲ್ಲ ಬಂದು ಹಾಳು ಮಾಡಿಬಿಟ್ರು ಅಂತ, ಈಗ ಕವಿರಾಜ ನಾಗೇಂದ್ರ ಪ್ರಸಾದ್ ಎಲ್ಲ ಎಷ್ಟು ಚೆನ್ನಾಗಿ ಬರೀತಿದ್ರು, ಈಗ ಯಾರೋ ಬಂದು ಹಾಳು ಮಾಡಿಬಿಟ್ರು ಅಂತ. ಇದು ಸರಣಿ, ಇದು ಇದು ನಿರಂತರ, ಇದು ಗುಣಗಾಟ ಅಂದರೆ ರಿಪೀಟ್ಸ್ ಅಷ್ಟೇ ಅಷ್ಟೇ. ಈಗ ನಾನು ನೋಡ್ತೀನಿ ನನ್ನ ಸಾಂಗ್ಗಳಲ್ಲೇ, ನಾನು 20 ವರ್ಷದ ಸಾಂಗ್ಗಳು ಬರೀ ಹಿಂದೆ ಬರೆದ ಸಾಂಗ್ಗಳು ಕೆಳಗಡೆ ಕಮೆಂಟ್, ಈ ಥರ ಬರೆಯೋರು ಈಗ ಯಾರೂ ಇಲ್ಲ ಅಂತ. ಬರ್ದಾಗ ಎಲ್ಲ ಹಾಳು ಮಾಡಿಬಿಟ್ರು, ಸಂಸ್ಕೃತಿ ಹಾಳಾಯ್ತು, ಸಂಸ್ಕಾರ ಹಾಳಾಯ್ತು, ಹಂಗಿತ್ತು ಅವ್ರ ಕಾಲ ಅಂತ. ಅದು ಸತ್ಯಮ್ಮೆ ಜಾಸ್ತಿ ಹಾಲು ಕೊಡುತ್ತೆ ಅಂತ ಹೇಳ್ತಾರೆ ಹಳ್ಳಿ ಕಡೆ, ಗೊತ್ತಾ? ಹಂಗಂದ್ರೆ ಅದು ಇರುವತ್ತು ತನಕ ಬೈತಾ ಇರ್ತೀವಿ ಅವ್ರಿಗೆ, ಗೊಡ್ಡೆಮ್ಮೆ ಒಂದು ಅರ್ಧ ಬಗ್ಗೆ ಅರ್ಧ ಚಂಬ ಹಾಲು ಕೊಡಲ್ಲ ಹಂಗೆ ಹಿಂಗೆ ಅಂತ. ಒಂದ್ಸತ್ ಸತ್ತೋಗ್ಬಿಟ್ರು, ಅಯ್ಯೋ ಬಕೆಟ್ ಗಟ್ಲೆ ಕೊಡ್ತಾಯ್ತು ಅಂತ ಗೋಗಿರ್ತ ಸಾಕ್ತಾಯ್ತು. ಹ್ಞೂ, ಅದೇ ಅದು ಹೆಂಗೆ ನಿರಂತರ ಅಂದರೆ ಅದು ಏನಂದ್ರೆ ನಮ್ಮದು ನಮಗೆ ಈಗಿನ ನಾವು ಯಾವಾಗ ಒಂದ್ಸರಿ ಔಟ್ಡೇಟೆಡ್ ಆಗ್ತೀವಿ ವಯಸ್ಸಲ್ಲಿ ಅಂದರೆ ನಮಗೆ ನಮ್ಮ ಥಾಟ್ಗಳು ನಮ್ಮ ಆಚಾರಗಳು ಹೋಗಿ ಸ್ವಲ್ಪ ಮುಂದಿನ ಆಚಾರಗಳು ನೆಕ್ಸ್ಟ್ ಜನ್ರೇಷನ್ ಆಚಾರಗಳು ಬಂದಾಗ ನಮ್ಗೆ ಅದು ಹೊಂದ್ಕೊಳ್ಳೋಕ್ಕಾಗಲ್ಲ, ತಗೊಳಕ್ಕಾಗಲ್ಲ. ಅವಾಗ ಏನು ಮಾಡ್ತೀವಿ, ನಮ್ಮ ಕಲಾ ಎಷ್ಟು ಚೆನ್ನಾಗಿತ್ತಪ್ಪ ಅಂತ. ಅಷ್ಟೇ ಅಷ್ಟೇ, ಅದು ಏನು ಮಾಡೋಕ್ಕಲ್ಲ, ಅದು ನೀವು ಕೆಟ್ಟದ್ದು ಅನ್ನೋಕ್ಕಲ್ಲ. ಎಲ್ಲ ಮನುಷ್ಯರು ಆ ಒಂದು ಸ್ಥಿತಿಗೆ ಬರ್ತಾರೆ, ನಾನು ಬರ್ತೀನಿ ನೀವು ಬರ್ತೀರಾ, ಕೆಲವು ಲೇಟಾಗಿ ಬರ್ಬೋದು. ಪ್ರಜ್ಞಾಪೂರ್ವಕವಾಗಿ ನಾವು ಇಲ್ಲ ನಂದು ಟರ್ನ್ ಮುಗಿದಿದೆ ಅವ್ರದ್ದು ಅಂತ ಆ ಒಂದು ಮೆಚುರಿಟಿ ತೊಗೊಂಡ್ರೆ ನಾನು ಈಗ ಪ್ರೇಕ್ಷಕ ಅಷ್ಟೇ ನೋಡಿಕೊಂಡು
ನನ್ನ ಕೈಲಾದರೆ ನಾಲ್ಕು ಒಳ್ಳೆ ಮಾತಾಡಿ ಎದ್ದೋಗೋದು ಅನ್ನೋ ಮನಸ್ಥಿತಿಗೆ ಬಂದಾಗ ಎಲ್ಲ ಚೆನ್ನಾಗಿರುತ್ತೆ. ಇಲ್ಲ ಅಂದರೆ ನೀವೇನಾಗ್ತೀರಾ, ನೀವು ಎಲ್ಲ ಕಡೆ ಇರಿಟೇಟ್ ಮಾಡೋ ಪರ್ಸನ್ ಆಗ್ತೀರ. ಅವ್ನು ಬಂದಪ್ಪ ನಿಮ್ಮ ಮನೇಲಾದರೂ ಅಷ್ಟೇ ಆಗುತ್ತೆ. ನೀವು ಅಜ್ಜನೋ ಅಜ್ಜಿನೋ ಆದಾಗ ನೀವು ಮಕ್ಕಳು ಮಾಡಿದ್ದಕ್ಕೆಲ್ಲ ಮೊಬೈಲ್ ಹಿಡ್ಕೊಳ್ತೀರಿ, ಮೊಬೈಲ್ ಹಿಡ್ಕೊಳ್ತೀರಿ. ಇವಾಗ ಮೊಬೈಲೇ ಪ್ರಪಂಚ, ಮೊಬೈಲಲ್ಲಿ ಎಲ್ಲ ಇದೆ. ಈಗ ಮೊಬೈಲ್ ಹಿಡ್ಕೊಳ್ಳೋದೇ ತಪ್ಪಲ್ಲ, ಈಗ ಮೊಬೈಲ್ ಕೆಟ್ಟದ್ದು ನೋಡೋದು ತಪ್ಪಷ್ಟೇ. ಈಗ ಮೊಬೈಲಲ್ಲೇ ಈಗ ನಾನು ಸಾಂಗ್ ಬರೆಯೋದು ಮೊಬೈಲಲ್ಲೇ. ಈಗ ನಾನು ಪೇಪರೇ ಮುಟ್ಟಲ್ಲ, ಟ್ಯೂನು ವಾಟ್ಸಪ್ಪಲ್ಲಿ ಬರುತ್ತೆ, ನಾವು ಝೂಮಲ್ಲಿ ಗೇಮಲ್ಲಿ ಮೀಟಿಂಗ್ ಮಾಡ್ಕೋತೀವಿ, ಆಮೇಲೆ ನಾನು ಮೊಬೈಲಲ್ಲೇ ಬದುಕಳಿಸ್ತೀನಿ. ಸೊ ಇವಾಗಿನ ಬದಲಾವಣೆಗಳು ನಾವು ಹೊಂದ್ಕೋಬೇಕು. ನಾವು ಇವಾಗಿನ ಬದಲಾವಣೆ ಸರಿ ಅಂತ ಬದಲಾವಣೆ ಆಗ್ತಾನೆ ಇರುತ್ತೆ. ಇದು ಪ್ರಪಂಚದ್ದು ದೊಡ್ಡ ಶಕ್ತಿ, ಅದು ಅದೊಂದು ತೂಫಾನ್, ಅದು ಅದೊಂದು ಸುನಾಮಿ, ಅದು ಅದ್ರ ಪಕ್ಕ ತಗೊಂಡು ಹೋಗ್ತಾ ಇರುತ್ತೆ, ಯಾರು ತಡೆಯೋಕ್ಕಾಗಲ್ಲ. ನಾನು ನೋಡು ಹಿಂಗೆ ಬದಲಾವಣೆ ನಾನು ಕೆಟ್ಟದ್ದು ಅಂತ ಅಂದ್ಕೊಂಡು ಕೂತ್ಕೊಂಡ್ರೆ ಮುಗೀತು ಎಲ್ಲದ್ರಲ್ಲೂ. ಎಲ್ಲ ಟೈಮಲ್ಲೂ ಏನು ನಮ್ಮ ಕಾಲ ಚೆನ್ನಾಗಿದೆ ಅನ್ನೋರು ಕೇಳ್ಬೇಕು. ನಿಮ್ಮ ಕಾಲದಲ್ಲಿ ಏನಿತ್ತು? ಸತಿ ಪದ್ಧತಿ ಇತ್ತು, ಗಂಡ ಸತ್ರ ಬಾಲ್ಯವ ಇತ್ತು. ಈಗಿಲ್ಲಲ್ಲ, ಯಾಕಲ್ಲ ಕೆಟ್ಟದ್ದು? ರಾಜ್ರ ಕಾಲ ಒಳ್ಳೇದಾ? ರಾಜ್ರ ಕಾಲದಲ್ಲಿ ರಾಜ ಧರ್ಮನೇ ಹೋಗು, ಆಕ್ರಮಣ ಮಾಡು, ಇನ್ನೊಂದು ರಾಜ್ಯನ ಹೊಡಿ, ದೋಚ್ಕೊಂಬಾ, ಅದು ಸರಿನಾ? ಈಗ ಅಟ್ಲೀಸ್ಟ್ ಅಂಥದ್ದು ನಡೆಯಲ್ಲ. ಎಲ್ಲ ಆಗ್ತಿರೋದು ಒಳ್ಳೇದೇ, ಅದ್ರ ಜೊತೆಗೆ ಪ್ಯಾಕೇಜ್ ಒಂದೇನೋ ಅಷ್ಟು ನೆಗೆಟಿವ್ ಬಂದೇ ಬರುತ್ತೆ. ತೂಗಿಸ್ಕೊಂಡು ಹೋಗ್ಲೇಬೇಕು. ಎಲ್ಲ ಸರಿಯಾದ ಕಾಲ ಬರೋದೇ ಇಲ್ಲ, ಇಂಪಾಸಿಬಲ್ ಅಲ್ವಾ? ಮನುಷ್ಯ ಇದ್ಮೇಲೆ ರಾಗದ್ವೇಷಗಳು ಇದ್ದೇ ಇರ್ತವೆ. ಅದು ಈ ಒಂದು ಒಳ್ಳೇದಕ್ಕಂತ ಏನು ಮೊಬೈಲಿಗೆ ಒಂದು ಒಳ್ಳೇದಕ್ಕಂತ ಬಂದಿದೆ, ಅದೇ ಟೈಮ್ ಅದನ್ನು ನೆಗೆಟಿವ್ ಆಗಿ ಬಳಸ್ಕೊಳ್ಳೋರು ಇದ್ದೇ ಇರ್ತಾರೆ. ಸೊ ಅದಕ್ಕೆ ಬೇಸಿಕ್ಲಿ ಅದೇ ಕೆಟ್ಟದಲ್ಲ, ಅದನ್ನು ಬಳಸೋರ ಸಮಸ್ಯೆ. ಹೌದು, ನಾವು ಹೆಂಗೆ ಉಪಯೋಗಿಸ್ಕೋತೀವಿ ಅನ್ನೋ ಸಮಸ್ಯೆ. ಸೊ ನಾವು ನಮ್ಮ ಕಾಲ ಮುಗಿದ ನಂತರ ಅದು ಮುಗಿದಿದೆ, ಈಗ ಅವ್ರದ್ದು ಅನ್ನುವಂಥ ಪ್ರಬುದ್ಧತೆ ಬೇಕು. ಆ ಸತ್ಯ ಮುಖಾಮುಖಿ ಅದನ್ನು ಒಪ್ಕೊಳ್ಳುತ್ತೆ, ಸ್ವೀಕಾರ ಮಾಡೋದು ಕಲ್ತ್ಕೋಬೇಕು. ಅವ್ರು ರೆಡಿ ಇರಲ್ಲ ನೋಡಿ ಸರ್, ಅಲ್ವಾ? ಇರಲ್ಲ, ಅದೇನೇ ಪ್ರಾಬ್ಲಮ್. ನಾವು ಹಂಗಾಗೆ ಈ ಜೀವನಕ್ಕೆ ಬಂದರೆ ಅದು ಎಲ್ಲದಕ್ಕೂ ಅನ್ವಯಿಸುತ್ತೆ. ಈ ವಯಸ್ಸಾದವರು ಏಕಾಂಗಿತನ ಅನುಭವಿಸೋದು, ನೀವು ಅವ್ರ ಜೊತೆ ಮಾತಾಡೋಕ್ಕೆ ಒಂದು ಕಡೆಯಿಂದ ಇಲ್ಲೂ ಇದೆ, ಸಡನ್ನೂ ಇರುತ್ತೆ ನ್ಯೂ ಜನ್ರೇಷನ್, ಅದು ಅದನ್ನು ಮಾತಾಡ್ಬೋದು. ಬಟ್ ನೀವು ಕೆಲವು ಅಜ್ಜ ಅಜ್ಜಿಗಳು ನೋಡಿ, ಮೊಮ್ಮಕ್ಕಳು ತುಂಬ ಜನ ಜಲ್ಲಾಗಿರ್ತಾರೆ, ಅವ್ರು ನೋಡೋದೆ ನೋಡಿ ಅವರ ಅದು ಬೇಕು. ಕೆಲವರು ದೂರನೇ ಕೂತ್ಕೊಂಡು ಒಂಟಿ ಆಗ್ಬಿಡ್ತಾರೆ, ಏಕಾಂಗಿತನ ಅನುಭವಿಸ್ತಾರೆ. ಕಲಾ ಮಾಧ್ಯಮದ ಎಲ್ಲ ಎಪಿಸೋಡ್ಗಳು ನಿಮಗೆ ಸಿಗಬೇಕು ಅಂತಂದ್ರೆ ಕಲಾ ಮಾಧ್ಯಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ನ ಕ್ಲಿಕ್ ಮಾಡಿ, ತಪ್ಪದೇ ಮಾಡಿ. ಸ್ನೇಹಿತರೆ, ಕಲಾ ಮಾಧ್ಯಮದ ಎಲ್ಲ ಸಂದರ್ಶನಗಳನ್ನ ನೀವೀಗ ಓದಬಹುದು. www.kalamadhyama.com ಈ ವೆಬ್ಸೈಟ್ಗೆ ವಿಸಿಟ್ ಮಾಡಿ ಇಂಟರ್ವ್ಯೂಗಳನ್ನು ಓದಿ. ಓದುವ ಸಂಸ್ಕೃತಿ ಹೆಚ್ಚಾಗಲಿ. ಧನ್ಯವಾದ.